Hi, hello everyone, welcome to my channel Srushti Tutorial for Maths. I am your Parashuram. So, ಇವತ್ತಿನ ದಿನ ನಾನು 4 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು arithmetic progression ಗೆ ಸಂಬಂಧಪಟ್ಟಂಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತ ಕೆಲವು ಕ್ವೆಶ್ಚನ್ಸ್ ಅನ್ನು ನಾನು ನಿನ್ನೆ ಮೊನ್ನೆ ವಿಡಿಯೋಗಳಲ್ಲಿ ನಿಮ್ಮತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಕೂಡ 4 marks in important questions ಸಾಕಷ್ಟು ಬಾರಿ ರಿಪೀಟ್ ಆಗಿರತಕ್ಕಂತ 3 questions ಅನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳತಾ ಇದ್ದೀನಿ. ಸೋ ದಯಮಾಡಿ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ. ಹಾಗೇನೇ ನೆಕ್ಸ್ಟ್ ನಾವು ಬಿಡತಕ್ಕಂತ ಎಲ್ಲಾ ವಿಡಿಯೋಸ್ ಅನ್ನು ನೋಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೋ ಈಗ ಮೊದಲನೇದಾಗಿ arithmetic progression 4 mark question ಅಲ್ಲಿ ನನ್ನತ್ರ ಒಂದು question ಇದೆ. ಫಸ್ಟ್ question ಬಂದ್ಬಿಟ್ಟು ನೋಡಿ, ಫಸ್ಟ್ ಕ್ವೆಶ್ಚನ್ ಇಲ್ಲಿ ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಈಸ್ ಆನ್ AP ಈಸ್ 24 and the sum of their squares is 224. Find the first 3 terms of this AP ಅಂತ ಕೊಟ್ಟಿದ್ದಾರೆ. ಸೋ ಇಲ್ಲಿ ಕ್ವೆಶ್ಚನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. sum of first 3 terms is an AP 24. arithmetic progression in modala 3 terms anna koodidre 24 barutte. Hagene and the sum of their squares ade 3 terms anna square maadi add maadidaga 224 barutte. Hagidre neevu alli bartakanta first 3 terms anna neevu en tagoltiri aa first 3 terms na kandidiri anta kottidare. So ee question anna neevu solve madbeku anta helidre illi first naavu en madbekagutte ಓಕೆ. ಸೋ ನೋಡಿ ಇಲ್ಲಿ ನಾವು ತಗೊಂಡಿರೋ ಪ್ರಕಾರ ಹಿಯರ್ ನೋಡಿ 4 ಮಾರ್ಕ್ ಕ್ವೆಶ್ಚನ್ ನಾವು ತಗೊಂಡಿರೋ ಪ್ರಕಾರವಾಗಿ ಇಲ್ಲಿ ನೋಡೋದಾದ್ರೆ ಹಿಯರ್ a - d a + d ಆರ್ ದ 3 ಟರ್ಮ್ಸ್ ಆಫ್ ಎನ್ AP ಅಂತ ತಗೊಂಡಿದ್ದೀವಿ ನಾವು. ಓಕೆ, a - d ತಗೊಳ್ಳಬೇಕು. ಯಾಕೆ ತಗೊಳ್ಳಬೇಕು ಅಂದ್ರೆ ನಿಮಗೆ ಇಲ್ಲಿ ಸುಲಭ ಈಜಿಯಾಗಿ ಎರಡೇ ಸ್ಟೆಪ್ ಅಲ್ಲಿ ಆನ್ಸರ್ ಸಿಗುತ್ತೆ. d ಫೈಂಡ್ ಔಟ್ ಮಾಡಬಹುದು, a ಫೈಂಡ್ ಔಟ್ ಮಾಡ್ಕೊಳ್ಳಬಹುದು. d ಕ್ಯಾನ್ಸಲ್ ಮಾಡೋದ್ರಿಂದ ಅಂದ್ರೆ -d + d ಕ್ಯಾನ್ಸಲ್ ಮಾಡೋದ್ರ ಮೂಲಕ ನಿಮಗೆ a ಸಿಗುತ್ತೆ. ಆ ಒಂದು ಇಂಟೆನ್ಷನ್ ಅನ್ನು ಇಟ್ಕೊಂಡು ನೀವು ತಗೊಳ್ಳಬೇಕಾದ್ರೆ ಆಕ್ಚುಲಿ a - d ನ ಹಿಂದಿನ ಟರ್ಮ್ ಪ್ರೆಸಿಡಿಂಗ್ ಟರ್ಮ್ a - d ತಗೊಳ್ಳಬೇಕು. then a - d a + d ಆರ್ ದ 3 ಟರ್ಮ್ಸ್ ಆಫ್ ಎನ್ AP ಅಂತ ತಗೊಂಡಿದ್ದೀನಿ. ಅವಾಗ ಅವರೇ ಹೇಳಿರೋ ಪ್ರಕಾರ ಅವರು ನಿಮ್ಮ ಕ್ವೆಶ್ಚನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಈಸ್ ಆನ್ AP ಈಸ್ 24. ದೆನ್ a - d ಈಸ್ ದ ಫಸ್ಟ್ ಟರ್ಮ್, a ಈಸ್ ದ ಸೆಕೆಂಡ್ ಟರ್ಮ್, a + d ಈಸ್ ದ ಥರ್ಡ್ ಟರ್ಮ್. ಇವು ಮೂರನ್ನು ಕೂಡಿದ್ರೆ ನಿಮಗೆ ಏನು ಬರುತ್ತೆ ಆನ್ಸರ್, ಸಮ್ ಈಸ್ 24 ಅಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನಾವಿಲ್ಲಿ ಸಮ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಹಿಯರ್ ಇಲ್ಲಿ ಏನಾಗುತ್ತೆ, -d + d will be cancelled. So -d + d cancel ಆಯಿತು ಅಂದ್ರೆ a + a + a means 3a is equal to 24. Then 3 1s are 3 8s are 24, so that a is equal to 8. ಒಂದು ಸ್ಟೆಪ್ ಅಲ್ಲಿ ಆನ್ಸರ್ ಬಂತು ನಿಮಗೆ. ಸೊ ಇಲ್ಲಿ ಸಿಕ್ಕಿರ್ತಕ್ಕಂತ a ನ ವ್ಯಾಲ್ಯೂ ಅನ್ನು ನೀವು ಇಲ್ಲಿ ನೆಕ್ಸ್ಟ್ ಮತ್ತೊಂದು ರಿಲೇಷನ್ ಅನ್ನು ಕೊಟ್ಟಿದ್ದಾರೆ. ಅವರು ಏನು ರಿಲೇಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ರಿಲೇಷನ್ ಬಂದ್ಬಿಟ್ಟು ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಅಂದರೆ ನೀವು ತೊಗೊಂಡಿರೋ 3 ಟರ್ಮ್ಸ್ನ ಸ್ಕ್ವೇರ್ ಮಾಡಬೇಕು. ಸೊ ಅಲ್ಲಿ a - d ನ ಸ್ಕ್ವೇರ್ ಮಾಡಿ ಪ್ಲಸ್ a ಸ್ಕ್ವೇರ್ ಮಾಡಿ ಪ್ಲಸ್ a + d ಸ್ಕ್ವೇರ್ ಮಾಡಿದ್ರೆ 224 ಬರುತ್ತೆ ಅಂತ ಅವರ ವಾದ. ಸೊ ಅದ್ರ ಪ್ರಕಾರ ನಾವಿಲ್ಲಿ ತೊಗೊಂಡ್ರೆ a - d ಅಂತ ಹೇಳಿದ್ರೆ a - d ಹೋಲ್ ಸ್ಕ್ವೇರ್ ಅಂದರೆ ವಿ ನೋ ದಟ್ ದ algebraic identities a - b² is equal to a + a² + b² - 2ab. ಅದರ ಪ್ರಕಾರ ಬರ್ಕೊಂಡ್ರೆ a² + d² - 2ad + a² ನೆಕ್ಸ್ಟ್ ಇಲ್ಲೇನಾಗುತ್ತೆ, a² + 2ad + d² is equal to 224 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ನೀವು a² + d² - 2ad ಇದೆಯಲ್ಲ e minus 2ad illiruvantaa plus 2ad will be cancelled. So iveredu cancel ಆಯಿತು ಅಂತ ಹೇಳಿದ್ರೆ a square plus a square plus a square ಅಂತ ಹೇಳಿದ್ರೆ ನಿಮಗೆ 3a square plus d square ಅಂದ್ರೆ 2d square is equal to 224. So ನಿಮಗೆ ಇಲ್ಲಿ a value ಸಿಕ್ಕಿದೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 8 square plus 2d square is equal to 224. Then 2d square na ille itkandu 3 into 8 square na akade kalisidre enagate 224 minus 8 na square madidre 64. So 64 8 na square madidre 64 barate. 64 3s are okay, it means 3 into 64. Then 2d square is equal to 224 minus 64 into 3 ಮಾಡಿದ್ರೆ ನಿಮಗೆ 3 4s are 12, 3 6s are 18 plus 1 192. Then d square is equal to actually ನಿಮಗೆ ಏನು ಬರುತ್ತೆ ಇಲ್ಲಿ d square is equal to 224 minus 192 means 32. Okay, 32 divided by 2, 32 divided by 2, e2 equals in ekada tandre divided by 2 ಆಯ್ತು. Then d square is equal to 2 1s are 2 16s are, then 16 bantu. So d ge square cancel madidre, root cancel madidre idenagutte 16 ididdu 16 idide enaitu root 16 agutte. Then the value of d is equal to plus or minus 4 bantu. So value of d is equal to plus or minus 4 bantu. ಈ ಎ ಮತ್ತು ಡಿ ವ್ಯಾಲ್ಯೂಸ್ ಅನ್ನು ಬಳಸ್ಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಮೂರು ಟರ್ಮ್ಸ್ ಅನ್ನು ನೀವು ಸುಲಭವಾಗಿ ಕಂಡುಹಿಡಿಬೋದು. ನೀವು ತೊಗೊಂಡಿರ್ತಕ್ಕಂಥ ಮೂರು ಟರ್ಮ್ಸ್ ಯಾರ್ದು ಯಾವುದು? ಎ ಮೈನಸ್ ಡಿ, ಎ ಪ್ಲಸ್ ಡಿ ಆರ್ ದ ತ್ರೀ ಟರ್ಮ್ಸ್. ಓಕೆ, ಸೊ ಎ ಮೈನಸ್ ಡಿ ಮೀನ್ಸ್ 8 ಮೈನಸ್ 4, ಹಾಗೇನೆ 8 ಪ್ಲಸ್ 4, ಇದು ಒಂದು ತರಹದ ಟರ್ಮು. 8 ಮೈನಸ್ 4 ಅಂದರೆ 4 8 12 ಡಾಟ್ ಡಾಟ್ ಡಾಟ್. ಆರ್ ಇನ್ನೊಂದು ಹಾಕ್ಬೋದು ನೀವೀಗ, ಏನು 8 ಮೈನಸ್ ಆಫ್ ಮೈನಸ್ 4, ನಿಮಗೆ ಡಿ ವ್ಯಾಲ್ಯೂ 2 ಬಂದಿದೆಯಲ್ಲ, ಪ್ಲಸ್ ಆರ್ ಮೈನಸ್ 4, ಒಂದ್ಸರಿ ಪ್ಲಸ್ 4 ಹಾಕಿದರೆ ಮೇಲ್ಗಡೆ ಇರೋ ಟರ್ಮ್ಸ್ ಸಿಕ್ತು. ಈಗ ನೆಕ್ಸ್ಟ್ ಮೈನಸ್ 4 ಹಾಕಿದರೆ ಏನಾಯಿತು? 8 ಪ್ಲಸ್ ಆಫ್ ಮೈನಸ್ 4. Then 8 minus of minus andre minus into minus 4, 8 4s are 12, then 8 plus into minus minus 8 minus 4 is equal to 8 minus 4 is equal to 4. Okay na, dot dot dot. So nimige ಎರಡು ರೀತಿಯಾದಂತಹ ಟರ್ಮ್ ಸಿಗ್ತವೆ. ಮೊದಲ ಮೂರು ಟರ್ಮ್ಸು 4 8 12 ಆದರೂ ಆಗಿರ್ಬೋದು ಅಥವಾ 12 8 4 ಆದರೂ ಆಗಿರ್ಬೋದು. ಓಕೆನಾ? ಸೊ ಈ ರೀತಿ ನಾವು ಫಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋದನ್ನು ಡಿಸ್ಕಷನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಸೆಕೆಂಡ್ ಕ್ವಶನ್ ಬಂದು ನಮ್ಮ ಹತ್ರ ಮತ್ತೊಂದು ಸೆಕೆಂಡ್ ಕ್ವಶನ್ ಇದೆ. ಸೊ ಸೆಕೆಂಡ್ ಕ್ವಶನ್ ಹೇಳುತ್ತೆ ಇನ್ ಎನ್ ಎ ಪಿ ದ ರೇಷಿಯೋ ಆಫ್ ಫಿಫ್ತ್ ಆ್ಯಂಡ್ ಟೆಂತ್ ಟರ್ಮ್ಸ್ ಈಸ್ 1:2 ಆ್ಯಂಡ್ ಟ್ವೆಲ್ತ್ ಟರ್ಮ್ ಈಸ್ 36, ದೆನ್ ಫೈಂಡ್ ದ ಎ ಪಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಅದರ ಕೊಟ್ಟಿರ್ತಕ್ಕಂಥ ಕ್ವಶನನ್ನು ಬಳಸ್ಕೊಂಡು ಅವ್ರು ಹೇಳೋರ ಪ್ರಕಾರ ಫಿಫ್ತ್ ಟರ್ಮು ಮತ್ತು ಟೆಂತ್ ಟರ್ಮ್ನ ಈ ರೇಷಿಯೋ ಕೊಟ್ಟಿದ್ದಾರೆ 1:2. ಸೊ ಅದ್ರ ಪ್ರಕಾರ ನೀವು A5/A10 ಈಸ್ ಈಕ್ವಲ್ ಟು 1/2 ಅಂತ ತಗೊಂಡ್ರೆ A5 ಮೀನ್ಸ್ ವಿ ನೋ ದಟ್ ದ ಜನರಲ್ ಟರ್ಮ್ಸ್ ಆಫ್ ಎನ್ ಎ ಪಿ ಎ ಪ್ಲಸ್ 4D ಡಿವೈಡೆಡ್ ಬೈ A10 ಮೀನ್ಸ್ ಎ ಪ್ಲಸ್ 9D ಈಸ್ ಈಕ್ವಲ್ ಟು 1/2. ಸೊ ಇವಾಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎ ಪ್ಲಸ್ 4D ಇಂಟು 2 ಈಸ್ ಈಕ್ವಲ್ ಟು ಎ ಪ್ಲಸ್ 9D ಇಂಟು 1 ಮೀನ್ಸ್ ಸೇಮ್ ಬರುತ್ತೆ. ಈಗ 2ದಿಂದ ಎ ಪ್ಲಸ್ 4ನ ಮಲ್ಟಿಪ್ಲೈ ಮಾಡಿದ್ರೆ 2A ಪ್ಲಸ್ 8D ಪ್ಲಸ್ ಎ ಈಕ್ವಲ್ಸಿಂದ ಈ ಕಡೆ ಬಂದರೆ ಮೈನಸ್ ಎ ಪ್ಲಸ್ 9Dನೂ ಕೂಡ ಈ ಕಡೆ ಬಂದರೆ ಮೈನಸ್ 9D ಈಸ್ ಈಕ್ವಲ್ ಟು 0. ಸೊ ದೆನ್ 2Aನಲ್ಲಿ ಮೈನಸ್ ಎ ಲೆಸ್ ಮಾಡಿದರೆ ಎ ಸಿಗುತ್ತೆ, ಪ್ಲಸ್ 8Dನಲ್ಲಿ ಮೈನಸ್ 9D ಕ್ಯಾನ್ಸಲ್ ಮಾಡಿದರೆ ಮೈನಸ್ ಡಿ ಸಿಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಸೊ ಇದರ ಅರ್ಥ ಏನು? a minus d is equal to 0 is nothing but a is equal to minus d equals in ಆ ಕಡೆ ಹೋದರೆ plus d. So ಇಲ್ಲಿ ನಿಮಗೆ a ಮತ್ತೆ d ನ ವ್ಯಾಲ್ಯೂ ಸೇಮ್ ಬರುತ್ತೆ ಅಂತ ಅರ್ಥ. So ಇದರ ಪ್ರಕಾರ ಸೆಕೆಂಡ್ ರಿಲೇಷನ್ ಕೊಟ್ಟಿದ್ದಾರೆ a12 is equal to 36 then a plus 11d is equal to 36 ಅಂತ ನೀವು ತಗೊಂಡ್ರೆ a is equal to d ಅಂತ ನಿಮಗೆ ಮೇಲ್ಗಡೆ ಬಂದಿರೋದ್ರಿಂದ d ಅಂತ ಇಲ್ಲಿ ಬಳಸಿದ್ರೆ a ಇರೋ ಜಾಗದಲ್ಲಿ d ಅಪ್ಲೈ ಮಾಡಿದ್ರೆ d plus 11d is equal to 36. So d plus 11d means 12d is equal to 36. Then d is equal to 36 divided by 12. So 12 ones are 12 threes are. So that d is equal to 3. So nimige a is equal to d anta kottirodrinda d matte a eradar belenu kuda nimige siktu d is equal to eshtu 3. Okay na. So ade reetine next now alli nimige yen kandide kelidare find the ap anta kottirodrinda therefore the ap arithmetic progression is, we know that the general terms a plus d, a plus 2d dot dot dot. So that a anta helidre en barutte illi nimige a means a is equal to 3 ne hagene d is also equal to 3, then 3 plus 2 into 3 anta tagondre 3 means 3 plus 3 6 and then 2 3s are 6. 6 plus 3, 9, dot, dot, dot. Okay, na? So, nimi kelirtakanta arithmetic progression siktu nimige. Idad nantradalli innondu third question namma hatra ide. Third question bandbittu here there are 5 terms in an AP. The sum of these 3 terms is 55 and the 4th term is 5 more than the sum of the first 2 terms. Find the terms of the AP ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತ ಕ್ವೆಶ್ಚನ್ ಅನ್ನು ನೋಡಿದ್ರೆ ನಿಮಗೆ 5 ಟರ್ಮ್ಸ್ ಅನ್ನು ತಗೊಳ್ಳಬೇಕು. ನೀವು ತಗೊಂಡಂತ 5 ಟರ್ಮ್ಸ್ ನ ಮೊತ್ತ 55 ಅಂತ ತಗೊಳ್ಳಬೇಕು. ಆಮೇಲೆ 4th ಟರ್ಮ್ ಏನಾಗಿರುತ್ತೆ, ಮೊದಲ 2 ಟರ್ಮ್ಸ್ ಅನ್ನು ಕೂಡಿದಾಗ ಅದಕ್ಕಿಂತ 5 ಜಾಸ್ತಿ ಇರುತ್ತೆ ಅಂತ ಅರ್ಥ. ಸೊ ಇಲ್ಲೂ ಕೂಡ ನೀವು ಹಿಂದೆ ಮೊದಲು ಈ ಒಂದು ವಿಡಿಯೋದಲ್ಲಿ ಮೊದಲನೇ ಕ್ವೆಶ್ಚನ್ ನಾನು ಹೇಳಿದಿನಲ್ಲ, ಅದೇ ರೀತಿನೇ ಇದಕ್ಕೂ ಕೂಡ 5th ಟರ್ಮ್ ಅನ್ನು ನಾವು ಏನು ತಗೊಳ್ಬೇಕು, ಈ ರೀತಿ ತಗೊಳ್ಬೇಕು. ನೋಡಿ ಇಲ್ಲಿ ಲೆಟ್ ದ 5 ಟರ್ಮ್ಸ್ ಆಫ್ ಎನ್ ಎ ಪಿ ಆರ್ ಓಕೆ. ಸೊ ಇಲ್ಲಿ ಲೆಟ್ ದ 5 ಟರ್ಮ್ಸ್ ಆಫ್ ಎನ್ ಎ ಪಿ ಆರ್ ಎ ಮೈನಸ್ 2ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ 2ಡಿ ಅಂತ ತಗೊಂಡ್ರೆ ಅವ್ರು ಹೇಳೋ ಪ್ರಕಾರ ಫಸ್ಟ್ 5 ಟರ್ಮ್ಸ್ನ ಸಮ್ ಬಂದು 55. So that a minus 2d plus a minus d plus a plus a plus d plus a plus 2d is equal to 55. So ivaga neevu minus 2d plus 2d cancel agutte, minus d plus d cancel agutte, a plus a plus a plus a plus a means 5a is equal to 55. Then 5 ones are 5 11s are, then a is equal to 11. So a na value siktu nimige. ಹಾಗೇನೆ ಮತ್ತೇನು ಹೇಳ್ತಾರೆ ಅವರು, ಫೋರ್ತ್ ಟರ್ಮ್ ಈಸ್ 5 ಮೋರ್ ದ್ಯಾನ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ನೀವು ಇಲ್ಲಿ ತೊಗೊಂಡಂಥ 4ನೇ ಟರ್ಮ್ ಬಂದು ಎ ಪ್ಲಸ್ ಡಿ, ದೆನ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 5 ಪ್ಲಸ್ ಫಸ್ಟ್ ಟರ್ಮ್ ಬಂದು ಎ ಮೈನಸ್ 2ಡಿ ಪ್ಲಸ್ ಸೆಕೆಂಡ್ ಟರ್ಮ್ ಬಂದು ಎ ಮೈನಸ್ ಡಿ. ಸೊ ಇಲ್ಲಿ ನೀವು ಎ ಪ್ಲಸ್ ಡಿ ಇವಿಷ್ಟನ್ನು ಈಕ್ವಲ್ಸಿಂದ ಈ ಕಡೆ ತಗೊಂಬಂದರೆ ಮೈನಸ್ ಎ ಪ್ಲಸ್ 2ಡಿ ಓಕೆ, ಮೈನಸ್ ಎ ಪ್ಲಸ್ 2ಡಿ ನೆಕ್ಸ್ಟ್ ಮೈನಸ್ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 5, ದೆನ್ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್ ಆ್ಯಂಡ್ ನೆಕ್ಸ್ಟ್ ಮೈನಸ್ ಎ ಡಿ ಪ್ಲಸ್ ಡಿ ಪ್ಲಸ್ ಡಿ ಕೂಡಿದ್ರೆ ಪ್ಲಸ್ 2ಡಿ ಈಸ್ ಈಕ್ವಲ್ ಟು 5 ಬಂತು. ಸೊ ನಿಮಗೆ ಏನೋ ವ್ಯಾಲ್ಯೂ ಸಿಕ್ಕಿದೆ, ಆಲ್ರೆಡಿ ಮೇಲ್ಗಡೆ ತೊಗೊಂಡಿದ್ದೀರಿ 11. ಸೊ ಮೈನಸ್ 11 ಪ್ಲಸ್ 2ಡಿ ಈಸ್ ಈಕ್ವಲ್ ಟು 5, then 2d is equal to 5, 2d is equal to 5, minus 11 equals in the akkada hodre plus 11, then d is equal to 5 plus 11 means 16 divided by 2. So then 2d is equal to 2 ones are 2 eights are, so then the value of d is equal to 6. So neevu iga en madbeku, find the terms of the AP anta kottidare. So alli neevu tagondanta ಏನು ಟರ್ಮ್ಸ್ ಇದ್ದಾವೆ ಅಷ್ಟು ಟರ್ಮ್ಸನ್ನು ತೊಗೊಂಡು ಕಂಡು ಹಿಡಿದ್ರೆ, ಸೊ ನೀವು ತೊಗೊಂಡಿರೋದು a-2d ಮೊದಲನೇ ಟರ್ಮು, ಎರಡನೇದು a+d, ಥರ್ಡ್ ಒನ್ನು a, ಫೋರ್ತ್ ಒನ್ನು a+d ಆ್ಯಂಡ್ ದ ಫಿಫ್ತ್ ಒನ್ a+2d. ಓಕೆ, ಸೊ ಅದ್ರ ಪ್ರಕಾರ ನಿಮಗೆ ಎ ವ್ಯಾಲ್ಯೂ ಇರೋ ಹತ್ರ 11 ಅಪ್ಲೈ ಮಾಡಿ, ಎ ಇರೋ ಹತ್ರ 11 ಅಪ್ಲೈ ಮಾಡಿ, ಹಾಗೆಯೇ ಡಿ ಇರೋ ಹತ್ರ 8 ಅಪ್ಲೈ ಮಾಡಿದ್ರೆ, ಸೊ ಎ ಇರೋ ಹತ್ರ 11 -2 × 8, ಹಾಗೆಯೇ 11 + 8 ಆ್ಯಂಡ್ ನೆಕ್ಸ್ಟ್ 11 ಮೈನಸ್ ಆಗಬೇಕಿದು. ಓಕೆನಾ, 11 - 8 11 + 8 11 + 2 × 8. Then 11 - 2 8s ಅಂತ ಹೇಳಿದ್ರೆ 11 - 2 8s 16 and then 11 - 8 means 11 - 8 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 11ರಲ್ಲಿ 8 ಕಳೆದ್ರೆ 3 and then 11 - 8 ಅಂತ ಹೇಳಿದ್ರೆ 19 and next 2 8s 16 16 + 11 27. ಸೊ 11 - 16 ಮಾಡಿದ್ರೆ ಆ್ಯಕ್ಚುಲಿ ನಿಮ್ಗೆ ಏನು ಬರುತ್ತೆ? -5 ಆ್ಯಂಡ್ ನೆಕ್ಸ್ಟ್ 3 ಆ್ಯಂಡ್ ನೆಕ್ಸ್ಟ್ 11 ಆ್ಯಂಡ್ 19 ಆ್ಯಂಡ್ ನೆಕ್ಸ್ಟ್ 27 ... These are the 5 terms of the AP. ಈ arithmetic progression ಅಲ್ಲಿ ಕೊಟ್ಟಂತಹ 5 ಟರ್ಮ್ಸ್ಗಳನ್ನು ನಾವೀಗ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಸನ್ನು ಕೂಡ ನೋಡಿ ಅಂತ ಹೇಳ್ತಾ, ಇಷ್ಟೋ ತನಕ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.